ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಶಿಕ್ಷಣದ ಸುದ್ದಿ ಸಂಚಿಕೆಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಅಂಬೇಡ್ಕರ್ ಕಾಲೇಜಿನ ಕಿಕ್ಕಿರಿದ ಮೈದಾನದಲ್ಲಿ ಕನ್ನಯ್ಯ ಕುಮಾರ್ ಉಪನ್ಯಾಸ. ಮೋದಿ ಅವರ ಟೀಕಾಕಾರರನ್ನ ದೇಶದ್ರೋಹಿಗಳು ಎಂದು ಕರೆಯುವ ಪರಿಪಾಠವನ್ನ ಅವರ ಅನುಯಾಯಿಗಳು ರೂಢಿಸಿಕೊಂಡಿದ್ದಾರೆ. ಪತ್ರಕರ್ತ ರವೀಶ್ ಕುಮಾರ್ ಅವರಿಗೆ ಮ್ಯಾಗ್ಜೆಸ್ ಪ್ರಶಸ್ತಿ ಬಂತು, ಆದರೆ ಅವರನ್ನ ಮೋದಿ ಅನುಯಾಯಿಗಳು ದೇಶದ್ರೋಹಿಗಳ ಪಟ್ಟಿಗೆ ಸೇರಿಸಿಬಿಟ್ಟಿದ್ದಾರೆ ಎಂದು ಕನ್ನಯ್ಯ ಕುಮಾರ್ ವ್ಯಂಗ್ಯ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ. ಇಂದಿನಿಂದ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರಚಾರ. ಬೆಳಗಾವಿಯಿಂದ ಮುಂಬೈಗೆ ಹೊರಡಲಿರುವ ಸಿಎಂ ಬಿಎಸ್ ಯಡಿಯೂರಪ್ಪ. ಬೀದರ್ ಜಿಲ್ಲೆಯ ಯುವತಿ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಫೈನಲ್ಗೆ ಸೆಲೆಕ್ಟ್. ಬೀದರ್ ಜಿಲ್ಲೆಯ ಉಮ್ನಾಬಾದ್ ತಾಲೂಕಿನ ದುಮ್ಮನಸೂರು ಗ್ರಾಮದ ಯುವತಿ ನಿಶಾ ತಾಳಂಪಳ್ಳಿ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರ. ಇದೀಗ ವಾರ್ತೆಗಳ ವಿವರ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆಸಿರುವ ಬಿಜೆಪಿ ಪರ ಬುಧವಾರದಂದು ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರಚಾರ ನಡೆಸಲಿದ್ದಾರೆ. ಬೆಳಗಾವಿಯಿಂದ ಮುಂಬೈಗೆ ಹೊರಡಲಿರುವ ಸಿಎಂ ಬಿಎಸ್ ಯಡಿಯೂರಪ್ಪ ಹೆಲಿಕಾಪ್ಟರ್ ಮೂಲಕ ಸಾಂಗ್ಲಿಯ ಸಂಘಕ್ಕೆ ತೆರಳಲಿದ್ದಾರೆ. ಇಂದು ಸಾಂಗ್ಲಿ, ಸೊಲ್ಲಾಪುರ, ಅಕ್ಕಲ್ಕೋಟ್, ಚಕೂರ್, ಲಾತೂರು 5 ಕಡೆಗಳಲ್ಲಿ ಯಡಿಯೂರಪ್ಪ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಲಿಂಗಾಯತ ಮತದಾರರು ಇರುವ ಕಾರಣದಿಂದಾಗಿ ಸಿಎಂ ಬಿಎಸ್ವೈ ಅವರನ್ನು ಚುನಾವಣಾ ಪ್ರಚಾರಕ್ಕೆ ಆಹ್ವಾನಿಸಲಾಗಿದೆ. ಮಹಾರಾಷ್ಟ್ರದ 13 ಜಿಲ್ಲೆಗಳಲ್ಲಿ ಸುಮಾರು 1.20 ಕೋಟಿ ಲಿಂಗಾಯತ ಸಮುದಾಯದವರಿದ್ದು ಇವರ ಮತ ಸೆಳೆಯಲು ಪ್ಲಾನ್ ರೂಪಿಸಲಾಗಿದೆ. ಗಾಯಗೊಂಡ ಹಾವನ್ನ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಎಲ್ಲಿ ಅಂತೀರಾ? ಎಸ್ಎಸ್ಡಿ ವಾಚ್ ಮಾಡಿ. ಕಾಳಗಿ ಪಟ್ಟಣದ ರಮೇಶ್ ಕದಂ ಅವರ ಮನೆಯಲ್ಲಿ ಮಂಗಳವಾರ ಹಾವು ಬಂದಿತ್ತು. ಗಾಬರಿಗೊಂಡು ಅದನ್ನ ಓಡಿಸಲು ಪ್ರಯತ್ನಿಸಿದಾಗ ಹಾವಿನ ಮೇಲೆ ಕಲ್ಲು ಬಿದ್ದು ಹಾವು ಗಾಯಗೊಂಡಿತ್ತು. ಇದನ್ನ ಕಂಡ ಕಾಳಗಿ ಪಟ್ಟಣದ ಉರಗ ಪ್ರೇಮಿ ಕೃಷ್ಣ ಬೆಣ್ಣೂರ್ ಗಾಯಗೊಂಡ ಹಾವನ್ನ ಹಿಡಿದು ಸ್ಥಳೀಯ ಪಶು ಆಸ್ಪತ್ರೆಗೆ ಕರೆದಿದ್ದು ಪ್ರಥಮ ಚಿಕಿತ್ಸೆ ನೀಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಹೆದರಿಕೆ ಇಲ್ಲದೆ ಧೈರ್ಯವಾಗಿ ಪಶುವೈದ್ಯ ಮನೋಹರ್ ಕುಲಕರ್ಣಿ ಅವರು ಹಾವಿಗೆ ಚಿಕಿತ್ಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಾಬುರಾವ್ ನಾಟಿಕ ರಮೇಶ್ ಕದಂ ತಾಯಪ್ಪ ಉಪಸ್ಥಿತರಿದ್ದರು. ವಿಸ್ಮಯಕರ ಸಂಗತಿಗಳನ್ನ ಹುಟ್ಟು ಹಾಕುತ್ತಾ ಇಲ್ಲಿನ ಜನರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ ಕೋತಿಯೊಂದು ಬುಧವಾರದಂದು ಗದಗ್ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ಜಮೀನಿನಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಸಾವನ್ನಪ್ಪಿದೆ. ಗದಗ್ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮವು ಮಲಪ್ರಭಾ ನದಿಯ ನೆರೆ ಹಾವಳಿಯಿಂದ ತುತ್ತಾಗಿತ್ತು. ಇಲ್ಲಿನ ಜನರು ಮೂಲಭೂತ ಸೌಕರ್ಯಗಳಿಲ್ಲದೆ ಕಂಗಾಲಾಗಿದ್ದರು. ಈ ಸಂದರ್ಭದಲ್ಲಿ ಎಲ್ಲಿಂದಲೂ ಆಕಸ್ಮಿಕವಾಗಿ ಬಂದ ಕೋತಿಯೊಂದು ಇಲ್ಲಿಗೆ ಬಂದು ಹಲವು ವಿಸ್ಮಯಕರ ಸಂಗತಿಗಳನ್ನು ಹುಟ್ಟು ಹಾಕುತ್ತಾ ಇಲ್ಲಿನ ಜನರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿತ್ತು. ಆದರೆ ಬುಧವಾರದಂದು ಗ್ರಾಮದ ಜಮೀನಿನಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ತಗುಲಿ ಸಾವನ್ನಪ್ಪಿದೆ. ಗ್ರಾಮಸ್ಥರು ಸೇರಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಕೋತಿನ ಮೆರವಣಿಗೆ ಮಾಡಿ ಮಾರುತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಪರಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂತ್ಯಕ್ರಿಯೆ ಮಾಡಿದರು. ಗ್ರಾಮದಲ್ಲಿ ಸುಮಾರು ದಿನಗಳಿಂದ ವಾಸವಾಗಿದ್ದ ಈ ಕೋತಿಯು ಇಲ್ಲಿನ ಪ್ರಮುಖ ದೇವಸ್ಥಾನಗಳಿಗೆ ತೆರಳಿ ದೇವರ ಮೂರ್ತಿಗಳೊಂದಿಗೆ ಪೂಜೆ ಸಲ್ಲಿಸುತ್ತಾ ಗ್ರಾಮದ ವೆಂಕಣ್ಣ ವಾಸನ ಜೊತೆ ಸ್ನೇಹಿತನಂತೆ ಉತ್ತಮ ಬಾಂಧವ್ಯ ಹೊಂದಿತ್ತು. ಮಾರುತಿ ದೇವನನ್ನು ಅಂತ್ಯ ಸಂಸ್ಕಾರ ನಡೀತದೆ. ಸಕಲ ಎಲ್ಲ ಭಕ್ತರಿಗೆ ಕೊಂಡು ಸಂತೋಷವನ್ನು ಕಾರ್ಯ ಮಾಡಲಾಗಂತಂದು ಕೇಳ್ಕೊಳ್ಳುತ್ತೇನೆ. ಹೇಳಿ ಹೇಳಿ. ಜೈರಾಮ್ ಜೈರಾಮ್ ಜೈ ಜೈರಾಮ್ 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 ಜೈ ಜೈರಾಮ್ 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 ಜೈ ಜೈರಾಮ್.
ಕರ್ನಾಟಕದ ಕಿರೀಟ ಗಡಿ ಜಿಲ್ಲೆ ಬೀದರ್ಗೆ ಹಿಂದುಳಿದ ಜಿಲ್ಲೆ ಅನ್ನೋ ಪಟ್ಟವಿದೆ. ಆದರೆ ಅದೇ ಜಿಲ್ಲೆಯ ದುಮ್ಮನಸೂರು ಎಂಬ ಚಿಕ್ಕ ಗ್ರಾಮದ ಯುವತಿಯೊಬ್ಬಳು 2019 ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಫೈನಲ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ದುಮ್ಮನಸೂರು ಗ್ರಾಮದ ಯುವತಿ ನಿಶಾ ತಾಳಂಪಳ್ಳಿ ಇಂಡೋನೇಷ್ಯಾದಲ್ಲಿ ನಡೆಯುತ್ತಿರುವ 2019 ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ಗೆ ಆಯ್ಕೆಯಾಗಿದ್ದಾರೆ. ಇದೇ 18 ಮಿಸ್ ಇಂಟರ್ನ್ಯಾಷನಲ್ ಸ್ಪರ್ಧೆ ನಡೆದಿದ್ದು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಮಹಿಳೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರ ತಂದೆ ರೈತರಾಗಿದ್ದು ಬಡ ಕುಟುಂಬದಲ್ಲಿ ಜನಿಸಿದ್ದು ನಿಶಾ ಅವರು ನಡೆದು ಜರ್ನಿ ಅದ್ಭುತವಾಗಿದೆ. ಪದವಿವರೆಗೂ ಶಿಕ್ಷಣವನ್ನು ಬೀದರ್ನಲ್ಲೇ ಮುಗಿಸಿರುವ ನಿಶಾ ಮುಂದೆ ಉನ್ನತ ವ್ಯಾಸಂಗಕ್ಕೆ ಹೈದರಾಬಾದ್ಗೆ ತೆರಳಿ ಡಿಪ್ಲೊಮಾ ಇನ್ ವಿವಿಯೇಷನ್ ಪದವಿ ಪಡೆದು ಖಾಸಗಿ ಕಂಪನಿಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ನಿಶಾ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ಗೆ ಆಯ್ಕೆಯಾಗಿದ್ದು ಹೈದರಾಬಾದ್ನಲ್ಲಿ ಫ್ಯಾಷನ್ ಫೆಸ್ತಾ ವತಿಯಿಂದ ಈ ಬಗ್ಗೆ ಆಡಿಷನ್ ನಡೆದಿತ್ತು. ಇದರಲ್ಲಿ 90 ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ದರು. 1.5 ತಿಂಗಳ ಕಾಲ ನಡೆದ ಆಡಿಷನ್ನಲ್ಲಿ ನಿಶಾ ತಮ್ಮ ವ್ಯಕ್ತಿತ್ವ, ಸೌಂದರ್ಯ, ಮಾತಿನ ಕೌಶಲ್ಯ ಹೊಂದಿದ್ದೇ ಅವರ ಆಯ್ಕೆಗೆ ಕಾರಣವಾಗಿದೆ. ಮಿಸ್ ಇಂಟರ್ನ್ಯಾಷನಲ್ ಆಗಲು ಜಿಲ್ಲೆಯ ಜನರು ಶುಭಾಶಯ ಕೋರಿದ್ದಾರೆ. ಇನ್ನು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬೀದರ್ನ ಮಹಿಳೆಯೊಬ್ಬರು ಇಂತಹ ಸ್ಪರ್ಧೆಗೆ ಆಯ್ಕೆಯಾಗಿದ್ದು ಇದೇ ಮೊದಲು. ಹೀಗಾಗಿ ಜಿಲ್ಲೆಯ ಜನ ನಿಶಾ ಅವರ ಸಾಧನೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾ ತಾಳಂಪಳ್ಳಿ. ನಾನು ಕರ್ನಾಟಕದವರು. ಕರ್ನಾಟಕದಲ್ಲಿರುವ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ದುಮ್ಮನಸೂರು ಎಂಬ ಚಿಕ್ಕ ಗ್ರಾಮದವಳು. ಈಗ ನಾನು ಈ ವಿಡಿಯೋ ಯಾಕೆ ಮಾಡುತ್ತಾ ಇದ್ದೇನೆ ಅಂತಂದರೆ, ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ 2019 ನಾನು ಸೆಲೆಕ್ಟ್ ಆಗಿದ್ದೇನೆ. ಈಗ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನೆಂದರೆ, ಚಿಕ್ಕ ಸಪೋರ್ಟ್ ಬೇಕಾಗಿದೆ. ಈಗ ನಾನು ಕೆಳಗೆ ಕೊಟ್ಟಿರುವ ಲಿಂಕನ್ನು ಓಪನ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಅದೇ ಥರ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ. ಅದನ್ನು ನೀವು ಓಪನ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಕೊಟ್ಟಿರುವ ಲೈಕ್ ಆ್ಯಂಡ್ ಕಮೆಂಟ್ ನನ್ನ ಪ್ರೊಫೈಲ್ಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಸೊ ಪಾಯಿಂಟ್ಸ್ ಆ್ಯಡ್ ಆದಾಗ ಆ ಪಾಯಿಂಟ್ಸ್ ಮೇಲೇ ನನ್ನ ಗೆಲುವು ನಿರ್ಧಾರವಾಗಿದೆ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದ ಪೀಪಲ್ ಟು ಸಪೋರ್ಟ್ ಮೀ ಟು ಬ್ರಿಂಗ್ ಟು ಬ್ರೈಟನ್ ಅಪ್ ಅವರ್ ಬೀದರ್ ಡಿಸ್ಟ್ರಿಕ್ಟ್ ನೇಮ್. ಪ್ಲೀಸ್ ಹೆಲ್ಪ್ ಮೀ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಕಚೇರಿಯ ಆವರಣವನ್ನೇ ಸ್ವಚ್ಛವಾಗಿ ಇಟ್ಟುಕೊಳ್ಳಲಾಗದ ಅಧಿಕಾರಿಗಳಿಂದ ನಗರದ ಇತರ ಬಡಾವಣೆಯ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಹೇಗೆ ಸಾಧ್ಯ ಎಂಬ ಯಕ್ಷಪ್ರಶ್ನೆ ನಗರದ ಜನತೆಯಲ್ಲಿ ಕಾಡುತ್ತಿದೆ. ಅದು ಯಾವ ನಗರ ಅನ್ಕೊಂಡ್ರ ಸುದ್ದಿ ವಾಚ್ ಮಾಡಿ. ಬೀದರ್ ನಗರದ ಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದ ಬೀದಿ ನಾಯಿ ಮತ್ತು ಭಯಾನಕ ಸೊಳ್ಳೆಗಳಿಂದ ಜೀವ ಭಯದಲ್ಲಿ ಬದುಕುತ್ತಿರುವ ಬೀದರ್ ಜನತೆ
ಮಳೆಗಾಲ ಪ್ರಾರಂಭವಾದರೆ ಸಾಕು, ಬೀದರ್ ನಗರದಲ್ಲಿ ಒಂದು ಕಡೆ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಭಯವಿದ್ದರೆ ಮತ್ತೊಂದೆಡೆಗೆ ಎಲ್ಲಿ ಯಾವಾಗ ಚಿಕ್ಕ ಮಕ್ಕಳಿಗೆ ನಾಯಿಗಳಿಗೆ ಬಲಿಯಾಗುವರು ಎಂಬ ಭಯ, ಅಲ್ಲದೆ ದ್ವಿಚಕ್ರ ವಾಹನ ಸವಾರರು ಎಲ್ಲಿ ಬೀದಿ ನಾಯಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತವೆ ಎಂಬ ಭಯದಲ್ಲಿ, ಅಪಘಾತಕ್ಕೆ ಒಳಗಾಗುವ ಭಯದಲ್ಲೇ ಜೀವಿಸುವಂತಾಗಿದೆ. ಆಯುಕ್ತರಿಗೆ ಆದಷ್ಟು ಬೇಗ ಇದರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಬೇಕೆಂದು ಯುವಕರು ಮನವಿ ಸಲ್ಲಿಸಿದರು. ಪ್ರತಿ ಒಂದೊಂದು ಸಲ ಮಕ್ಕಳಲ್ಲಿ ಇಪ್ಪತ್ತು ಇಪ್ಪತ್ತು ನಾಯಿಗಳು ಇರ್ತಾರೆ ಸರ್. ಇದು ಅಟ್ಯಾಕ್ ಮಾಡ್ತಾರೆ ಸಣ್ಣ ಮಕ್ಕಳಿಗೆ, ಇದು ಭಾಳ ಕಷ್ಟ. ಮತ್ತು ಇದು ಆ್ಯಂಟಿ ಮಾಸ್ಕಿಟೋ ಸ್ಪ್ರೇ ಆಗಲಿ ಅಂತ ಒಂದು ರಿಕ್ವೆಸ್ಟ್ ಇದೆ ಸರ್. ಇದು ಮಲೇರಿಯಾ ಜಾಸ್ತಿ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಶರಣಗೌಡ ಪಾಟೀಲ್ ಅರ್ಕಂಚಿ ಅವರು ಶ್ರೀಕಂಠಿ ಬಸವೇಶ್ವರ ಯಾತ್ರಾ ಸಮಿತಿ ವತಿಯಿಂದ ಕಾಶಿ ಯಾತ್ರೆಯನ್ನ ಆಯೋಜಿಸಿದರು. ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಶರಣಗೌಡ ಪಾಟೀಲ್ ಹರ್ಕಂಚಿ ಅವರು ಶ್ರೀಕಂಠಿ ಬಸವೇಶ್ವರ ಜಾತ್ರಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಕಾಶಿ ಯಾತ್ರೆಗೆ ಮಂಗಳವಾರದಂದು ಗ್ರಾಮದ 101 ಜನ ಯಾತ್ರಾರ್ಥಿಗಳು ನಾಗೂರು ವಿರಕ್ತ ಮಠದಲ್ಲಿ ಅಲ್ಲಮ್ಮ ಪ್ರಭು ದೇವರ ಆಶೀರ್ವಾದ ಪಡೆದು ಕಲಬುರಗಿ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಗಳಾದ ರವಿ ಬಿರಾದರ್ ಅವರ ಮಾರ್ಗದರ್ಶನದಲ್ಲಿ ಕಾಶಿ ಯಾತ್ರೆಗೆ ಹೊರಟರು. ಈ ಸಂದರ್ಭದಲ್ಲಿ ರವಿ ಬಿರಾದರ್ ಅವರು ಯಾತ್ರಾರ್ಥಿಗಳಿಗೆ ತಮ್ಮ ಯಾತ್ರೆಯ ಪ್ರಯಾಣ ಸುಖಕರ ವಾಗಿರಲಿ ಎಂದು ಶುಭ ಹಾರೈಸಿದರು. ಒಂದು ಆಶೀರ್ವಾದ ಪಡೆದುಕೊಳ್ಳುತ್ತೆ ನಡೆದಿರಿ, ಬಹಳ ಸಂತೋಷದ ವಿಷಯ. ನಾನು ತಮ್ಮ ಒಂದು ಈ ಒಂದು ಯಾತ್ರೆಯಲ್ಲಿ ತಮ್ಮ ಹೊರಡೋದಕ್ಕಿಂತ ಮೊದಲು ತಮ್ಮ ಭಾಗಿಯಾಗಿ ನಾನೇ ಸ್ವಂತ ಕಾಶಿಗೆ ಹೋದಂಗೆ ಅಷ್ಟು ಖುಷಿ ನನಗೆ ಆಗ್ಲತ್ತದ. ಮತ್ತು ಇವತ್ತು ಈಗ ನಾನು ತಾವೆಲ್ಲ ಇಷ್ಟು ಜನರು ನಡೆದಿರಿ, ನಿಮ್ಗೆಲ್ಲರಿಗೆ ಸುಮ್ಮನೆ ಹಾದಾಗ ಒಂದು ಚಾಪನ್ನಿ ಅಂತ ನನ್ನ ಕಡೆಯಿಂದ 10,000 ರೂಪಾಯಿ ನಾ ಇವ್ರ ಕೈಯ ಗೌಡ್ರ ಕೈಯ ಕೊಡ್ತೀನಿ. ಅವ್ರೇನಪ್ಪ ಅಂದ್ರೆ ನಿಮ್ಮ ನನ್ನ ಒಂದು ಅಳಿಲು ಸೇವೆ ನೀವು ನಡೆದಿರಿ, ನಿಮ್ಮ ಪರವಾಗಿ ನನ್ನೊಂದು ಸಣ್ಣ ಅಳಿಲು ಸೇವೆ ನನ್ನ ಕೈಯಿಂದ 10,000 ರೂಪಾಯಿ ಕೊಟ್ಟು ನೋಡ್ರ ಕೈಗೆ ನಿಮ್ಮ ಚಾಪನಿಗೆ ಖರ್ಚಿಗೆ ಅಂತ ಕೊಡ್ಲತ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ. ಹಿಂದೂ ಮುಸ್ಲಿಮರು ಅಪಾಯದಲ್ಲಿಲ್ಲ, ಹಿಂದೂಸ್ತಾನ್ ಅಪಾಯದಲ್ಲಿದೆ. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಯುವ ನಾಯಕ ಕನ್ನಯ್ಯ ಕುಮಾರ್ ಉಪನ್ಯಾಸ ಕಾರ್ಯಕ್ರಮ ರದ್ದಾದ ಬಳಿಕ ಅಂಬೇಡ್ಕರ್ ಮೈದಾನದಲ್ಲಿ ನಡೆದ ಬಹಿರಂಗ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕನ್ನಯ್ಯ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ದಾರೆ. ಕೆಲ ವಿಷಯಗಳನ್ನ ತಡೆದಷ್ಟು ಬೆಳಕಿಗೆ ಬರುತ್ತಲೇ ಇರುತ್ತವೆ. ಈಗ ಮೋದಿ ಆಳ್ವಿಕೆಯಲ್ಲಿ ಹಿಂದೂ ಮುಸ್ಲಿಮರು ಅಪಾಯದಲ್ಲಿಲ್ಲ, ಇಡೀ ಹಿಂದೂಸ್ತಾನವೇ ಅಪಾಯದಲ್ಲಿದೆ. ನಮಗೆ ಯಾವುದೇ ಧರ್ಮ ಜಾತಿಯ ಬಗ್ಗೆ ಆಕ್ಷೇಪವಿಲ್ಲ. ನಾವು ಸಂವಿಧಾನ ಆಧಾರಿತ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೇವೆ. ನಮ್ಮದು ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಭಗತ್ ಸಿಂಗ್ ರಂತಹ ಕ್ರಾಂತಿಕಾರಿಗಳನ್ನ ಕಂಡಿರುವ ರಾಷ್ಟ್ರ ಎಂದು ಕನ್ಹಯ್ಯ ಕುಮಾರ್ ಹೇಳಿದ್ದಾರೆ. 3 ವರ್ಷಗಳಿಂದ ನಾಪತ್ತೆಯಾಗಿರುವ ಜೆಎನ್ಯು ವಿದ್ಯಾರ್ಥಿ ನಜೀಬ್, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ನ್ಯಾಯಕ್ಕಾಗಿ ಜನತೆ ಕೇಂದ್ರಕ್ಕೆ ಮೊರೆ ಇಡುತ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಉತ್ತರ ಸಿಗುತ್ತಿಲ್ಲ. ಜೆಎನ್ಯು ವಿಶ್ವವಿದ್ಯಾಲಯವನ್ನು ದೇಶ ವಿರೋಧಿ ಎಂದು ಬಿಂಬಿಸಲಾಗುತ್ತಿದೆ. ಸರ್ಕಾರಿ ಕಾಲೇಜುಗಳನ್ನು ಬಂದ್ ಮಾಡಬೇಕು, ಸಾರ್ವಜನಿಕರ ಹಣದಿಂದ ನಡೆಯುವ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಬೇಕೆಂಬ ಕೂಗು ಸಂದೇಶ ಹರಿದಾಡುತ್ತಿದೆ. ಅಲ್ಲಿ ಕಲಿತವರು ನಕ್ಸಲರ್ ಆಗುತ್ತಿದ್ದಾರೆಂದು ಹೇಳುತ್ತಾರೆ, ಆದರೆ ಇಲ್ಲಿ ಕಲಿತ ವ್ಯಕ್ತಿಗೆ ನೊಬೆಲ್ ಪುರಸ್ಕಾರ ಸಿಕ್ಕಿದೆಯಲ್ಲವೇ ಎಂದು ವ್ಯಂಗ್ಯವಾಡಿದರು. ಸಾವರ್ಕರ್ನಂತಹ ದೇಶ ವಿರೋಧಿ ಚಟುವಟಿಕೆ ಮಾಡುವವರಿಗೆ ಭಾರತ ರತ್ನ ಕೊಡಲು ಬಿಜೆಪಿ ಮುಂದಾಗಿದೆ. ಇಂದು ನಿಮ್ಮ ಸರ್ಕಾರವಿದೆ, ಇಂದು ನಿಮ್ಮದೇ ನಾಯಕರಾಗಿದ್ದಾರೆ. ನಿಮಗಲ್ಲದೆ ಇನ್ಯಾರಿಗೆ ಭಾರತ ರತ್ನ ಕೊಡಲು ಸಾಧ್ಯ? ಕೆಲ ದಿನಗಳ ಹಿಂದೆ ಮೋಹನ್ ಭಾಗವತ್ ಬಹಿರಂಗ ಕಾರ್ಯಕ್ರಮದಲ್ಲಿ ಮಾತನಾಡಿ ಗುಂಪು ಹತ್ಯೆ ಭಾರತೀಯ ಶಬ್ದವಲ್ಲ ಎಂದಿದ್ದರು, ಆದರೆ ಬೆಳಗ್ಗೆ ಎದ್ದು ಕೈಯಲ್ಲಿ ಲಾಠಿ ಹಿಡಿದು ನಿಲ್ಲುತ್ತಾರೆ, ಇದು ಯಾವ ದೇಶದ ಪರಂಪರೆ ಎಂದು ವ್ಯಂಗ್ಯವಾಡಿದರು. ಇತ್ತೀಚೆಗೆ ಮೀಡಿಯಾಗಳಲ್ಲಿ ಟಿವಿಗಳಲ್ಲಿ ದಿನನಿತ್ಯ ಒಂದೇ ಹೆಸರು ಕೇಳಿ ಬರುತ್ತದೆ, ಅದು ಮೋದಿ ಮೋದಿ ಮೋದಿ. ದಿನವೂ ಇದೇ ಹೆಸರನ್ನ ಕೇಳುತ್ತಿದ್ದರೆ ಎಲ್ಲರಿಗೂ ಮೋದಿ ಬಿಟ್ಟರೆ ಹಿಂದೂಸ್ತಾನದಲ್ಲಿ ಬೇರೆ ನಾಯಕರೇ ಇಲ್ಲವೇ ಎಂದು ಮನದಲ್ಲಿ ಉಳಿಯುತ್ತೆ. ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಎಂದು ಪ್ರಶ್ನೆ ಇಟ್ಟು 4 ಆಪ್ಷನ್ ಕೊಟ್ಟು ಅದರಲ್ಲಿ ಕೇವಲ ಬಿಜೆಪಿ ಆರ್ಎಸ್ಎಸ್ ಆಪ್ಷನ್ ತುಂಬಿದ್ರೆ ಜನರು ಏನು ಆಯ್ಕೆ ಮಾಡಬೇಕು? ಅಬ್ ಕಿ ಬಾರ್ ಬಿಜೆಪಿ ಸರ್ಕಾರ ಅಲ್ಲ, ಅಬ್ ಕಿ ಬಾರ್ ಜಾಹೀರಾತು ಸರ್ಕಾರ ಆಗಿದೆ ಎಂದು ಕನ್ಹಯ್ಯ ಕುಟುಕಿದ್ದಾರೆ. ಮೋದಿ ವಿದೇಶಕ್ಕೆ ಹೋದಾಗಲೆಲ್ಲ ಬುದ್ಧನ ಕುರಿತು ಮಾತನಾಡಿದರೆ ಭಾರತಕ್ಕೆ ಬಂದ ಕೂಡಲೇ ಯುದ್ಧದ ಕುರಿತು ಮಾತನಾಡುತ್ತಾರೆ. ಈ ದ್ವಿಮುಖ ನೀತಿಗೆ ಏನನ್ನ ಬೇಕೆಂದು ಕನ್ಹಯ್ಯ ಕಿಡಿಕಾರಿದರು. जो शोषित पीड़ित आवाम है वो इतिहास पढ़े
और सवाल पूछे कि हमारा इतिहास क्यों नहीं लिखा गया, तो उस सवाल को गुमराह किया जा सके। अभी कुछ दिन पहले आरएसएस प्रमुख मोहन भागवत भाषण दे रहे थे इसी तरह के मंच पे। मंच पे खड़ा होकर के उन्होंने कहा कि लिंचिंग भारतीय परंपरा का शब्द नहीं है। ठीक बात है, लिंचिंग अंग्रेजी का शब्द है, भारतीय परंपरा का शब्द नहीं है। लेकिन ए मोहन भागवत जी, सुबह उठ करके डंडा लेकर के जो आप शाखा में ऐसे करके हाथ उठा के प्रणाम करते हैं, ये कौन सी भारतीय परंपरा में प्रणाम करने का तरीका है, ये हमको समझा दीजिए। जो आप फुल पैंट पहनते हैं, पहले हाफ पैंट पहनते थे और सेट पहनते हैं, काली टोपी लगाते हैं, वो कौन सी भारतीय परंपरा का परिधान है, ये सवाल मैं आपसे पूछना चाहता हूं। किसके आंख में धूल झोंक रहे हैं? हिंदुस्तान के आंख में धूल झोंकना चाहते हैं? तो मैं आपको बता देना चाहता हूं, ये हिंदुस्तान है, इसके आंख में धूल झोंकने का प्रयास एक बार सिकंदर ने भी किया था, मुंह खा करके वापस गया था। आप भी कामयाब नहीं होने वाले हैं, इस बात को आप अपने दिमाग में डाल लीजिए। और ये बार बार क्या करते हैं, अपने कारनामों को छुपाने के लिए, अपने कुकर्मों को ढकने के लिए हमारी महान बहादुर भारतीय सेना का नाम लेते हैं। अभी आप में से कई सारे लोगों ने एक वीडियो देखा होगा, एक बहन है हमारी ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯ ನಿರ್ದೇಶಕರಾಗಿ ಸ್ಥಳೀಯ ನಾರಾಯಣ್ ಪೇಟೆಯ ಯುವ ನೇಕಾರ ಮುಖಂಡ ಹಾಗೂ ನ್ಯಾಯವಾದಿ ಶ್ರೀನಿವಾಸ್ ನಾರಾಯಣ್ ಕುರುಡಿಗೆ ಅವರನ್ನ ರಾಜ್ಯಾಧ್ಯಕ್ಷ ಎಂಡಿ ಲಕ್ಷ್ಮೀನಾರಾಯಣ್ ನೇಮಕ ಮಾಡಿ ರಾಮದುರ್ಗದಲ್ಲಿ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಸಮಗ್ರ ನೇಕಾರ ಸಮುದಾಯಗಳ ಬಲವರ್ಧನೆ ಹಾಗೂ ಸಂಘಟನಾತ್ಮಕ ಕಾರ್ಯಕ್ರಮ ಹಮ್ಮಿಕೊಂಡು ಸಮುದಾಯವನ್ನ ಮುನ್ನಡೆಸಲು ಎಂದು ಲಕ್ಷ್ಮೀನಾರಾಯಣ್ ಅವರು ಹಾರೈಸಿದ್ದಾರೆ. ಹಲವು ಗೊಂದಲಗಳ ನಡುವೆಯೂ 2014-15 ಸಾಲಿನಲ್ಲಿ ಕರೆಯಲಾಗಿದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ನೇಮಕಾತಿಯ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಆದರೆ ಗೊಂದಲಗಳಿರುವ ಕಾರಣ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ವಿಷಯಗಳ ಉಪನ್ಯಾಸಕರ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಕಳೆದ 2014-15 ಸಾಲಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಕರೆಯಲಾಗಿತ್ತು. ವಿವಿಧ ಕಾರಣಗಳಿಂದಾಗಿ ಕಳೆದ ಇತ್ತೀಚೆಗಷ್ಟೇ ಪ್ರವೇಶ ಪರೀಕ್ಷೆ ನಡೆಸಲಾಗಿತ್ತು. ಇಂತಹ ನೇಮಕಾತಿ ಪಟ್ಟಿನ ಇದೀಗ ಕೆಇಎ ಪ್ರಕಟಿಸಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹಲವು ವರ್ಷಗಳ ಬಳಿಕ ಅಂತಿಮ ನೇಮಕಾತಿ ಪಟ್ಟಿನ ಕೆಇಎ ಪ್ರಕಟಿಸಿದೆ.